मुझे टिकट ना मिला तो भी मैं एमएलए का इलेक्शन लड़ूंगा, अप्पा साहब पट्टन शेट्टी का बयान। आज बीजापुर शहर में मीडिया से बात करते हुए पूर्व मंत्री अप्पा साहब पट्टन शेट्टी ने कहा कि मैं पिछले 30 सालों से बीजेपी का एक सामान्य कार्यकर्ता बन के काम कर रहा हूं। पहली बार मुझे एमएलए का टिकट नहीं मिला, अगर इस मर्तबा बीजेपी से टिकट नहीं मिलेगा तो भी मैं इलेक्शन जरूर लड़ूंगा, कहा अप्पा साहेब पट्टन शेट्टी ने। ಚುನಾವಣೆ ಸ್ಪರ್ಧೆ ಮಾಡಬೇಕು ನಮ್ಮೆಲ್ಲ ಕಾರ್ಯಕರ್ತರ ಅಭಿಪ್ರಾಯ ಆಗಿದೆ, ನಂದು ಕೂಡ ಮನಸ್ಸೇ ಈ ಸಲ ಸ್ಪರ್ಧೆ ಮಾಡಬೇಕು. ಕಳೆದ ಬಾರಿ ನಾನು ಟಿಕೆಟ್ ಕೇಳಿದ್ದೆ ಸಿಕ್ಕಿಲ್ಲ, ಪಕ್ಷವೇನು ತೀರ್ಮಾನ ತಗೊಂಡ್ರು ಆಯ್ತು ಅಂತ ಸಹ ನಾವು ಏನೋ ಒಂದು ಮನಸ್ಸಿನಲ್ಲಿ ನೋವಿದ್ರು ಕೂಡ ಸಹನೆ ಮಾಡಿಕೊಂಡು ನಾವು ಸುಮ್ಮನೆ ಇದ್ದೀವಿ. ಈ ಸಲ ನಮ್ಮ ಕಾರ್ಯಕರ್ತರು ಒತ್ತಾಯ ಇಲ್ಲ, ಏನರೇ ಮಾಡಿ ನೀವು ಭಾರತೀಯ ಜನತಾ ಪಕ್ಷ ಸ್ಪರ್ಧೆ ಮಾಡಬೇಕು ಅನ್ನೋದು ಅದು ನಾವು ಸರ್ಕಾರ ಇದು ನಮ್ಮ ಪಕ್ಷಕ್ಕೆ ನಾವು ಮನವಿ ಮಾಡ್ತೀವಿ ಕೇಳ್ತೀವಿ. ಒಟ್ಟಾರೆ ಇನ್ನೊಂದು ಕೂಗು ಅಂದ್ರೆ ಏನಾದ್ರು ಮಾಡಿ ಒಟ್ಟು ಸ್ಪರ್ಧೆ ಮಾಡಿನೋ ಅಂತ ಕೂಗಿದೆ. ನಾನು ಇನ್ನೂ ತೀರ್ಮಾನಕ್ಕೆ ಬಂದಿಲ್ಲ, ಕಾರ್ಯಕರ್ತರು ಕೂಗಿದೆ ಮತ್ತು ಸಾರ್ವಜನಿಕ ಕೆಲವೊಂದು ನನ್ನ ಸ್ನೇಹಿತರು ಹಿತೈಷಿಗಳು ನೀವು ಸ್ಪರ್ಧೆ ಮಾಡಬೇಕು ಅನ್ನುವಂಥ ಒಂದು ಒತ್ತಾಯ. ಅದಕ್ಕೆ ನಾನು ಏನು ಮಾಡಬೇಕು ಅನ್ನೋದು ಸ್ವಲ್ಪ ಗೊಂದಲದಲ್ಲಿದ್ದೀನಿ. ಪಕ್ಷದಿಂದ ಮತ್ತು ನಾನು ಅಪೇಕ್ಷೆ ಪಡ್ತೀನಿ, ಅವಕಾಶ ಮಾಡಿಕೊಡೋದು ಪಕ್ಷದಿಂದ ಅಪೇಕ್ಷೆಗೆ ಅವಕಾಶ ಮಾಡಿಕೊಟ್ರೆ ಒಳ್ಳೆಯದು, ಇಲ್ಲ ಅಂದ್ರೆ ಮತ್ತೆ ನಾವು ತೀರ್ಮಾನ ತಗೊಂಡು ಕಾರ್ಯಕರ್ತರ ಅಭಿಪ್ರಾಯ ಹಿತೈಷಿಗಳ ಅಭಿಪ್ರಾಯ ತಗೊಂಡು ಒಂದು ತೀರ್ಮಾನಕ್ಕೆ ಬರ್ತೀನಿ. ಈ ಸಲ ಹಿಂದೆ ಸರಿಯುವಂಥ ಒಂದು ಯಾವುದೇ ಇದು ಇಲ್ಲ ಅಂತ ನನಗೆ ಒಂದು ಸ್ವಲ್ಪ ಮನಸ್ಸಿನಲ್ಲಿ ಬರ್ತಾ ಇದೆ. ಹಿಂದೆ ಸರಿಬಾರ್ದು ಅನ್ನೋಂಥದ್ದು ಬಂದು ನಾವು ಪಕ್ಷದ್ದೇ ನಾವು ಏನಾದರೂ ಮಾಡಿ ಪ್ರಯತ್ನ ಮಾಡಿ ಅವ್ರಿಗೆಲ್ಲ ನಮ್ಮ ಚಟುವಟಿಕೆಗಳು ನಾವು ಮಾಡಿದಂಥ ಕಾರ್ಯ ನಮ್ಮ ಹಿಂದಿನ ದಿನಮಾನಗಳು ಈ 5 ವರ್ಷದಲ್ಲಿ 10 ವರ್ಷದಲ್ಲಿ ನಾನು ಶಾಸಕನ ಇಲ್ಲದೇ ಇದ್ದರೂ ಕೂಡ ಪಕ್ಷಕ್ಕಾಗಿ ಮಾಡಿದಂಥ ಒಂದು ನನ್ನ ಕಾರ್ಯದ ನಿಷ್ಠೆ, ಪಕ್ಷಕ್ಕಾಗಿ ಕೆಲಸ ಮಾಡಿದಂಥದ್ದು, ಸಾರ್ವಜನಿಕವಾಗಿ ಕೆಲಸದಲ್ಲಿ ನಿರಂತರವಾಗಿ 10 ವರ್ಷಗಳ ಕಾಲ ನಾನು ಗುರುತಿಸ್ಕೊಂಡಂಥದ್ದು, ಯಾವುದೇ ಒಂದು ಇದರಲ್ಲಿ ಕೂಡ ನಾನು ಮನೆ ಸೇರಿಲ್ಲ ಮತ್ತು ನಾನು ಊರು ಬಿಟ್ಟು ಹೋಗುವಂಥದ್ದು ಮಾಡಿಲ್ಲ. ಮತ್ತು ನಾನು ಯಾವುದೇ ಇವತ್ತು ಅಧಿಕಾರ ಇಲ್ಲದೇ ಇದ್ದರೂ ಕೂಡ ನಾನು ಮೊದಲೇ ಶಾಸಕನಿಗೆ ಎಷ್ಟು ನಾನು ಸಕ್ರಿಯವಾಗಿ ಮತ್ತು ಆ್ಯಕ್ಟಿವ್ ಆಗಿದ್ದೆ ಮತ್ತು ನಾನು ಜನರ ಜೊತೆ ಇದ್ದೆ ಅಷ್ಟೇ ಇವತ್ತು ಕೂಡ ಇದ್ದೆ 10 ವರ್ಷದಿಂದ. ಅದಕ್ಕೆ ನಮಗೆ ಜನ ಮತ್ತು ನಮ್ಮ ಕಾರ್ಯಕರ್ತರು ನನ್ನ ಹಿತೈಷಿಗಳು ಸ್ಪರ್ಧೆ ಮಾಡಲೇಬೇಕು ಅನ್ನುವಂಥ ಒತ್ತಾಯ ಇದೆ.